ಎಲ್ಲರೂ ಬರ್ತಿರಿದ್ರೊಳಗೆ ಕ್ಯಾಮ್ರಾ ಕಡೆ ಯಾರು ನೋಡ್ಬೇಡ್ರಿ, ನಾನು ಮಾತಾಡ್ತಿರ್ತೀನಿ, ನನ್ನ ಮಾತು ಕೇಳಿಸ್ಕೋರಿ ಅಷ್ಟೇ. ನಾನು ಹೆಂಗೆ ಹೇಳ್ತಿರ್ತೀನಿ ಹಂಗೆ ಮಾಡ್ರಿ, ಕ್ಯಾಮ್ರಾ ಕಡೆ ಯಾರು ನೋಡ್ಬೇಡ್ರಿ. ಇವರು ನಮ್ಮ ಕಲಾವಿದ್ರು, ಯಾರಾದರೂ ನಾನು ಮಾತಾಡ್ತೀನಿ ಅಂತ ನೀವಾಗೆ ಬಂದರೆ ನಾನು ಅವ್ರಿಗೆ ಡೈಲಾಗ್ ಕೊಡ್ತೀನಿ. ಸೀನ್ ಮಾಡಬೇಕಾದ್ರೆ ನಗ್ಬೇಡ್ರಿ, ಯಾರು ಇನ್ನೂ ನೋಡ್ಬೇಡ್ರಿ. ಈಗೆಲ್ಲರೂ ಇಲ್ಲೇ ಇರ್ರಿ, ನಾನು ಹೇಳ್ತೀನಿ, ಆವಾಗ ಓಡ್ ಬರಬೇಕು. ಈ ಗಂಡು ಮಕ್ಕಳು ಡೈಲಾಗ್ ಇದೆಯಲ್ಲ, ಯಾರು ಮಾಡಿದ್ರು? ಓಕೆ, ನಮಸ್ಕಾರ ಎಲ್ರಿಗೂ. ಇದು ನಮ್ಮ ಎರಡನೇ ದಿನದ ಶೂಟಿಂಗ್. ಎಲ್ಲರೂ ಒಂದ್ಸಲ ಒಟ್ಟಿಗೆ ಹಾಯ್ ಮಾಡ್ರಿ. ನಮ್ಮ ಎರಡನೇ ದಿನದ ಶೂಟಿಂಗು. ಇವರೆಲ್ಲ ನಮ್ಮ ಕಲಾವಿದರು, ಇದೇ ಥರ ಹೊಸ ಹೊಸಬ್ರು ಬರ್ತಾನೆ ಇರ್ತಾರೆ. ಇದರಲ್ಲಿ ಹೊಸಬ್ರು ಅಂತಂದರೆ ಮೇಘನ ಮತ್ತು ಕಾದಂಬರಿ. ಕಾದಂಬರಿ ಹೆಂಗನ್ಸುತ್ತೆ ಶೂಟಿಂಗು? ಚೆನ್ನಾಗಿದೆ ಸರ್. ಮೇಘನ ಸೂಪರ್ ಆಗಿದೆ ಸರ್, ಒಳ್ಳೆ ಟೀಮು, ನೈಸ್ ಮೀಟಿಂಗ್. ಹಳ್ಳಿ ಸೂಪರ್ ಆಗಿದೆ ಸರ್. ಅನ್ನಪೂರ್ಣ ಮೇಡಮ್ ಅವರು ಹುಬ್ಬಳ್ಳಿ ಯಾವಾಗ ಬಂದರು? ಸ್ಮಾರ್ಟ್ ಮೂವೀಸ್ ಈ ಟೀಮ್ ಮತ್ತೆ ಒಬ್ಬಕ್ಕೆ ಬಂದಲ್ಲ, ಮತ್ತೆ ಭಾಳ ಖುಷಿ ಆಗಿದೆ ನನಗೆ. ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು. ಓಕೆ, ಇವರು ರೆಗ್ಯುಲರ್ ಆಗಿರ್ತಾರೆ, ಗೌರವ್ ಮಚ್ಚಿ ಅನ್ಮೇಶ್. ನಾವೆಲ್ಲ ಒಂಥರ ಏನಂತಾರಲ್ಲ, ಬರಗೆಟ್ಟವರು ಅಂತ. ಹಂಗೆ ಗೌರವ್ ಮಜ್ಜಿ ಅನ್ನ ಒಂದು ಹೆಂಗೆ ಬ್ಯಾಟ್ರಿ ಇರ್ತಾರಲ್ಲ. ಹೆಂಗೈತೆ ಅಡುಗೆ? ಅಡುಗೆ ಹೆಂಗೈತೆ? ನಾನೇ ಹೇಳ್ಕೊಟ್ಟು ಬಂದೀನಿ ನೋಡ್ರಿ, ಅದೆಲ್ಲ ಹೆಂಗ್ ಮಾಡ್ಬೇಕು ಅಂತ. ಏ, ನಾನಲ್ಲಿ ಎಲ್ಲ ಏನೇನು ಎಷ್ಟೆಷ್ಟು ಆಗ್ಬೇಕು ಅಂತ ಹೇಳಿ ಬಂದಿರ್ತೇನೆ. ಅಡೇ ಅಮ್ಮ, ರೋಡ್ ನಾಗ ಮಾಡಲ್ಲ, ಟ್ರಾಫಿಕ್ ಆಗುತ್ತೆ ಮತ್ತೆ ನಮ್ಮೂರು ನೋಡಿ ಅಲ್ಲ. ನೀನಪ್ಪ ನಮ್ದು ಹಿರಿಯ ಬಮ್ನಾಳ ಅಣ್ಣ. ಹಾಂ, ಹಿರಿಯ ಬಮ್ನಾಳ. ನಾ ಇಲ್ಲೇ ಹಿರಿಯ ಸುಳ್ತಾರೆ ತಾಂಡದಿಂದ ರೀ. ಇಲ್ಲೇ ಸುಮಾರು ಫಿಲ್ಮ್ ಮಾಡಿ ಒಂದು 70 ವಿಡಿಯೋ ಇಲ್ಲೇ. ಗೌರವ್ ಹಾಳು ಮಾಡಕತ್ತಿಲ್ಲ, ನೀನ್ ಹಾಳು ಮಾಡಕತ್ತಿದ್ದಿ. ಅಕೌಂಟಿಗೆ 4,000 ರೂಪಾಯಿ ರೊಕ್ಕ ಬಿದ್ದಿದ್ದು ಸುಳ್ಳು ಹೇಳಿ ಮತ್ತೆ ನನ್ನ ಮುಂದೆ ಗಂಡಕ್ಕೆ ಸುಳ್ಳು ಹೇಳಿ ಮೋಸ ಮಾಡಕತ್ತಿ ನೀನು. ಪ್ರಾಲ ಬರ 500 ರೂಪಾಯಿ ಅಣ್ಣನಿಗ ಇರೋದ. 3 ಜನ ಆದ್ರೆ 500 ರೂಪಾಯಿ ಇಟ್ಕರ್ರಿ, 1,500 ರೂಪಾಯಿ ಅಣ್ಣನಿಗೆ ಬೇಕು. ಕಾಣಾಗ ಬಂದೈತಿ, ಇಬ್ರು ಕೂಡಿದ್ರ. ಇರ್ಲಿ ಬಿಡು, ಇರ್ಲಾರ್ದೆ ಚಲೋ ಆತ. ಈಕಿ ಗೌರವಮ್ಮ ಏನಾರ ಬಂದಾಗ ಆತ ದುಡ್ಡಿಂದ ಕೇಳಿಸ್ಕೊಂಡಿದ್ನಂದ್ರೆ ನಮ್ಮ ಹತ್ರ 1 ರೂಪಾಯಿನೂ ಇಲ್ಲ. ಬೆಳಗ್ಗೆ ಬೆಳಗ್ಗೆ action you
ಎರಡ್ ಸಾವಿರ ರೂಪಾಯಿ ಬಂದವನ ಅಷ್ಟು ಮುಂದೆ ಬರಬೇಡ ಅವಾಗ ಎಲ್ಲಿ ನಿಂತಿದ್ದೀನಿ ಗೊತ್ತಿಲ್ಲ ಸಾರಿ ಸರ್ ಈಗ ನನಗೆ ಅದೆಲ್ಲ ಗೊತ್ತಿಲ್ಲ ಆಕ್ಷನ್ ನೋಡು ಈಗ ಅದೆಲ್ಲ ನನಗೆ ಗೊತ್ತಿಲ್ಲ ಮನೆಗೆ ಎರಡು ಸಾವಿರ ರೂಪಾಯಿ ರೊಕ್ಕದ ಅಲೋನ ಕೊಟ್ಬಿಡು ಇಲ್ಲಾಂದ್ರೆ ನಾನು ತಗೊಂಬರ್ತ ನೋಡು ಮತ್ತೆ ಶೇಖ್ ಅಬ್ದುಲ್ ಖಾನ್ ಅವ್ರು ಬೇರೆ ಯಾರು ಸಂಸಾರ ಹಾಳು ಮಾಡಕತ್ತಿಲ್ಲ ನೀನು ಗಂಡನ ಹತ್ರ ಸುಳ್ಳು ಹೇಳಿ ನೀನು ಹಾಳು ಮಾಡಕತ್ತಿದ್ದೀನಿ ಆ ಒಂದೇ ಡೈರೆಕ್ಷನ್ ಅವ್ರ ಮೇಡಮ್ ಅವ್ರದ್ದು ರಿಯಾಕ್ಷನ್ ಅಲ್ಲ ಲುಕ್ ಅವ್ರ ಲುಕ್ ನಿಮ್ಗಿರುತ್ತೆ ಅಷ್ಟೇ ನಿಮ್ದು ಏನಿಲ್ಲ ಕೌಂಟರ್ ಬೇಕಾ ನಮ್ಮ ಮೇಡಮ್ ಕೌಂಟರ್ ಕೊಡ್ರಿ ಆ ಗೌರವ ಹಾಳು ಮಾಡಕ್ಕೆ ನಮ್ಮ ಸಂಸಾರ ಹಾಳು ಮಾಡಕ್ಕೆ ಹಿಂಗೆ ಮಾಡ್ರಿ ನಮ್ಮ ಸಂಸಾರ ಬೇರೆ ಯಾರು ಹಾಳು ಮಾಡಲ್ಲ ನೀನು ಹಾಳು ಮಾಡಕತ್ತಿ ನನಗೆ ಸುಳ್ಳು ಹೇಳಿ ಅಂತಂದ್ರೆ ನೋಡಿ ನೀನು ಎಷ್ಟು ಮಟ್ಟಿಗೆ ಆ್ಯಕ್ಷನ್ ಆ ಗೌರಮ್ಮ ನಮ್ಮ ಸಂಸಾರ ಹಾಳು ಮಾಡಕ್ಕೆ ನಿಂತಾಳಕ್ಕೆ ಬೇರೆ ಯಾರು ಹಾಳು ಮಾಡಕತ್ತಿಲ್ಲ ನಮ್ಮ ಸಂಸಾರ ನೀನು ಹಾಳು ಮಾಡಕತ್ತಿದ್ದಿ 4,000 ರೂಪಾಯಿ ರೊಕ್ಕ ಬಿದ್ದವು ಮತ್ತೆ ಸುಳ್ಳು ಹೇಳಿ ಅಲ್ಲ ಮತ್ತೆ ನೀನು ಹಾಳು ಮಾಡ್ದಂಗ ಗೌರಮ್ಮ ಅಲ್ಲ ಹಾಳು ಮಾಡಿದ್ದೆ ಅವಾಗಲೇ ಇತ್ತಲ್ಲ ಆ ಎನರ್ಜಿ ರಾತ್ರಿಲ್ಲ ಕುಡ್ಬಿಟ್ಟು ಬೆಳಗ್ಗೆ ಇದ್ದು ಸಂಡಾಸ್ಕ್ ಹೋಗಿರ್ತಾನ ಒಂದ್ ತಾಸ್ ಆದ್ರೂ ಬರಂಗಿಲ್ಲ ಹಂಗಲ್ಲ ಡೈಲಾಗ್ ಏ ಪೂಜಾ ನಿಮ್ ಮಗ ಇಲ್ಲ ಕರಿ ಇಲ್ಲ ಹಾಕಿವಿ ಎರಡು ತಿಂಗಳ ದಾಕ್ಯಾರ ರೊಕ್ಕ 4,000 ರೂಪಾಯಿ ನನ್ನ ನೀವು ಗ್ಯಾಪ್ ಕೊಟ್ರೆ ಮತ್ತೆ ಹಾಕಿ ಎತ್ಕೊಂಡ್ಬಿಡ್ಬೇಡ ಇಲ್ಲ ಗ್ಯಾಪ್ ಕೊಡ್ಬೇಡ ನೀವು ಸರ್ ಕೇಳಲ್ಲ ಕೇಳಲ್ಲ ಕಂಟಿನ್ಯೂ ಹಿಂದೆ ಇರುತ್ತೆ ನೋಡಿದ್ರಿಲ್ಲ ಇಲ್ಲಿ ಹೆಂಗಿತ್ತು ಇದು ಬರ್ರಿ ಮತ್ತೆ ಸೀಟಲ್ಲಿ ನೋಡ್ತೀರಿ ಅಷ್ಟೇ ಆಮೇಲೆ ಐತೆ ಡೈಲಾಗ್ ಹೇಳ್ತೀನಿ ಇಲ್ಲ ನಿಮ್ಗೆ ಹಾಂ ಈಗ ಆಕ್ಷನ್ಗೆ ಹಂಗಿದ್ರೆ ನಾನು ರೊಕ್ಕ ತರೋದು ನೀನು ನೋಡಿಯಲ್ಲ ಹಾಂ ಮತ್ತೆ ದಿನ ಬೆಳಗ್ಗೆ ಆದರೆ ಬ್ಯಾಂಕ್ ಮುಂದೆ ಕೂತಿರ್ತೀನಿ ನಾನು ನಿನಗೆ ಗೊತ್ತಿರಲ್ಲ ನಾವೆಲ್ಲ ಸಂದ್ಯಾಗ ಗಟರ್ ಬಾಜುಕ್ಕೆ ಇರ್ತೀವಿ ನಾವು ರೆಡಿ ಅವಾಗ ಅವ್ರು ಡೈಲಾಗ್ ಹೇಳ್ತಿರ್ಬೇಕಾದ್ರೆ ನೀವು ಒಂದ್ಸಲ ಮಕ್ಕಳನ್ನ ಒಂದ್ಸಲ ಪಾನಿಪುರಿ ಮಿರ್ಚಿ ಬಜ್ಜಿ ಅಂದಾಗ ಇವತ್ತು ಗೃಹಲಕ್ಷ್ಮಿ ಬಂದಾಳ ಅಂದಾಗ ಆತ ನಮ್ಮ ಮನೆಗೆ 2,000 ರೂಪಾಯಿ ರೊಕ್ಕ ಇಲ್ಲಿ ಯಾವಾಗ ಮಾತಾಡಕತ್ತಾಳ ಯಾ 2,000 ರೂಪಾಯಿ ಇಲ್ಲ ಏನೂ ಇಲ್ಲ ಬಂದಿರೋದ 2,000 10,000 ಅಲ್ಲ ಏ ಗೊತ್ತಿಲ್ಲ ಏನು ನಮಗೆ ಗೊತ್ತಿಲ್ಲ ನೀನು ಒಟ್ಟು ನಮಗೆ 2,000 ರೂಪಾಯಿ ಕೊಡಬೇಕು ಇಲ್ಲಿ ಯಾವ ಯಾವ ದುಡ್ಡು ತೆಗಿಯಕತ್ತಾಳ ದುಡ್ಡು ನೋಡ್ರಿ ಈಗ 500 ರೂಪಾಯಿ ಕೊಟ್ಟರು ಇಸ್ಕೊಂಡ ಏಯ್ ಬರೀ 500 ರೂಪಾಯಿ ಕೊಡ್ತೀರಲ್ಲ ಬರೀ 500 ರೂಪಾಯಿ ಕೊಡ್ತೀಯಲ್ಲ 2,000 ರೂಪಾಯಿ ಬೇಕು ನೀ ಇರೋದು 3 ಜನ ಅದೀರಿ 500 ರೂಪಾಯಿ ನೀವು ಇಟ್ಕರಿ 1,500 ರೂಪಾಯಿ ನಾನು ಕೊಡು ಮತ್ತೆ ಯಾವ ನೋಡ್ರಿ ಏಯ್ ನಿನ್ನ ಬಡೆ ಕೊಡ್ತೀರಿ ಎಲ್ಲಿ ಜಗಳ ಆಗುತ್ತೋ ಏನೋ ಇರಿ ಆಯ್ತಾ ಹೋಗ್ರಿ ನೀವು ಹೋಗ್ತಾ ಇದ್ದಾರೆ ಹೋಗ್ರಿ ಬಾಯ್ ಇಲ್ಲಿ ಅವನ್ ನೋಡ್ರಿ ಅಪ್ಪನ್ ನೋಡ್ರಿ ಇಬ್ರು ಒಬ್ರ ಮಕ್ಕಳು ಒಬ್ರು ನೋಡ್ತೀರಿ ಬಂಗಾರದ ಗುಂಡ ನಿಮ್ಮ ನಣಕಿ ಚಂಡ ನಗರ ನಿಮ್ಮ ಒಬ್ಬರ ನಗರ ಮಸೀದಿ ಹಾಕಿ ಮಾಡ್ಯ ನೋಡು ಒಂದು ಕೊಂದ ಬಾಯ್ ಈಗ ಅಮ್ಮನ್ ನೋಡ್ರಿ ಇಬ್ರು ಸರ ಬೆಳಗ್ಗೆ ಯಾರು ಕೇರ್ ಮಾಡಿದ್ರಿ ತಗೊಂಬರ್ರಿ ಹ
ಅಜ್ಜಿಗೊಂದು ಕ್ಯಾರೆಕ್ಟರ್ ಕೊಡ್ಬೇಕು ಬೆಳಗ್ಗೆ ಅಂತ. ಹಾ ರೆಡಿ ರೆಡಿ ಸರ್. ನೋಟ್ ನೋಟ್ ಇರಲಿ ಕೈಯಲ್ಲಿ. ರೆಡಿನಾ? ಆಕ್ಷನ್. ಏ ಬರೋಣಾಗ ಓನ್ಲಿ 500 ರೂಪಾಯಿ. ನೀವು 3 ಅದಿರಿ, 500 ರೂಪಾಯಿ ತಗೋರಿ. ನನಗೆ 1500 ರೂಪಾಯಿ ಕೊಡ್ಬೇಕತ್ತಾ. ಓಡ್ಲಿಕ್ಕೆ ಮಾರಿ ಹೊಕ್ಕಿ. ನೆಕ್ಸ್ಟ್ ಟೈಮು 2000 ರೂಪಾಯಿ ಬರ್ತಾ ಅಣ್ಣಿಗೆ ಕೊಡಬೇಕು. ಕೊಡ್ತೀನಿ ಹೋಗ. ಬಾಯ್. ಬೇರೆ ಏನು ಗೊತ್ತಿದ್ದೀನಿ ಕಾಟ ತಪ್ಪಿಟ್ಟು ನಿಮ್ಮ ಕಾಟ. ಓ ಬಂಗಾರ ಗುಂಡ ನಿಮ್ಮ ನಣಕಿ ಚೆಂಡ ಮಕ್ಕಂಗ್ ಯಾಕೆ ಮಾಡ್ರಿ ನಿಮ್ಮ ನಗರ ಅಣ್ಣ ಬರ್ತಾನೆ ಮತ್ತೆ ನೆನಪಿ ಹೊಡ್ಕೊಂಡು ಬರ್ತಾ. ಬಾಯ್. ಕಾಟ್.